20 ಅಭ್ಯರ್ಥಿಗಳ ಪಟ್ಟಿಯಲ್ಲಿ 8 ಮಂದಿ ಹಾಲಿ ಸಂಸದರನ್ನ ಕೈಬಿಟ್ಟು 8 ಹೊಸ ಮುಖಗಳಿಗೆ ಮನೆ ಹಾಕಲಾಗಿದೆ. ತಮ್ಮನ್ನ ಬೆಂಗಳೂರು ಉತ್ತರಕ್ಕೆ ಸ್ಥಳಾಂತರ ಮಾಡಿರೋದು ತಮ್ಮ ವಿರುದ್ಧದ ರಾಜಕೀಯ ಪಿತೂರಿ ಅಂತ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಸಿದ್ದೇಶ್ವರ ಅವ್ರಿಗೆ ಟಿಕೆಟ್ ನೀಡಿದ್ರೆ ಏನು, ಅವರ ಪತ್ನಿಗೆ ಟಿಕೆಟ್ ನೀಡಿದ್ರೆ ಏನು, ಎರಡು ಒಂದೇ ಅಲ್ವಾ ಅಂತ ರೇಣುಕಾಚಾರ್ಯ ಅವರು ಇದೇನು ಪರಿವಾರದ ರಾಜಕಾರಣ ಅಂತ ಗುಡುಗಿದ್ದಾರೆ. ನಮಸ್ಕಾರ ವೀಕ್ಷಕರೇ. ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದ್ದಂತೆನೆ ಅಭ್ಯರ್ಥಿಗಳ ಆಯ್ಕೆ ಸಂಬಂಧ ಕರ್ನಾಟಕದಲ್ಲಿ ಬಿಜೆಪಿ ಹಿಂದೆಂದು ಕಾಣದ ಭಿನ್ನಾಭಿಪ್ರಾಯ ಬಂಡಾಯನ ಎದುರಿಸ್ತಾ ಇದೆ. ರಾಜ್ಯದ 28 ಕ್ಷೇತ್ರಗಳ ಪೈಕಿ 20 ಕ್ಷೇತ್ರಗಳಿಗೆ ಬಿಜೆಪಿ ತನ್ನ ಅಭ್ಯರ್ಥಿಗಳನ್ನ ಈಗಾಗಲೇ ಘೋಷಣೆ ಮಾಡಿದೆ. 20 ಅಭ್ಯರ್ಥಿಗಳ ಪಟ್ಟಿಯಲ್ಲಿ 8 ಮಂದಿ ಹಾಲಿ ಸಂಸದರನ್ನ ಕೈಬಿಟ್ಟು 8 ಹೊಸ ಮುಖಗಳಿಗೆ ಮನೆ ಹಾಕಲಾಗಿದೆ. ಹೀಗಾಗಿ ಟಿಕೆಟ್ ಕಳೆದುಕೊಂಡ ಸಂಸದರು ಅಸಮ್ಮತಿ ವ್ಯಕ್ತಪಡಿಸ್ತಾ ಇದ್ದಾರೆ. ಕೆಲವರು ಸಮ್ಮತಿಸೋದಕ್ಕೂ ಆಗದೆ ವಿರೋಧಿಸೋದಕ್ಕೂ ಆಗದೆ ವಿಲವಿಲ ಅಂತ ಒದ್ದಾಡ್ತಾ ಇದ್ದಾರೆ. ಟಿಕೆಟ್ ಕಳೆದುಕೊಂಡ ಮೈಸೂರು ಕೊಡಗು ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರು ಟಿಕೆಟ್ ಘೋಷಣೆ ಆಗೋದಕ್ಕೂ ಮುಂಚೆನೆ ಫೇಸ್ಬುಕ್ ಲೈವ್ಗೆ ಬಂದು ಭಾವನಾತ್ಮಕವಾಗಿ ಮಾತಾಡಿದ್ದಾರೆ. ಟಿಕೆಟ್ ಪಡೆದುಕೊಂಡಿರೋ ರಾಜ್ಯ ವಂಶಸ್ಥ ಯದುವೀರ್ ಒಡೆಯರವರ ಹಿಂದಿನ ವಂಶಸ್ಥರನ್ನ ತೆಗೆದಿದ್ದಾರೆ. ಅಲ್ಲದೆ ಜನ ಸಂಪರ್ಕವಿಲ್ಲದೆ ಎಸಿ ರೂಮ್ನಲ್ಲಿದ್ದವರು ಜನರ ಮಧ್ಯೆ ಬಂದರೆ ಸ್ವಾಗತ ಅಂತ ವ್ಯಂಗ್ಯ ಆಡಿದ್ದಾರೆ. ಇನ್ನು ಬೆಂಗಳೂರು ಉತ್ತರ ಸಂಸದ ಡಿವಿ ಸದಾನಂದಗೌಡ ಅವರನ್ನು ಕೈಬಿಡಲಾಗಿದೆ. ಬಿಜೆಪಿಯ ಈ ನಿರ್ಧಾರನ ಒಕ್ಕಲಿಗರ ಪ್ರಾಬಲ್ಯ ಇರೋ 12 ಕ್ಷೇತ್ರಗಳಲ್ಲಿ ಪಕ್ಷದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳಲಾಗಿತ್ತು. ಆದರೆ ಅದನ್ನು ಸರಿದೂಗಿಸಿಕೊಳ್ಳೋದಕ್ಕೆ ಒಕ್ಕಲಿಗರೇ ಆದ ಉಡುಪಿ ಚಿಕ್ಕಮಗಳೂರು ಸಂಸದೆ ಸಚಿವೆ ಶೋಭಾ ಕರಂದ್ಲಾಜೆ ಅವರನ್ನು ಬಿಜೆಪಿ ಕಣಕ್ಕಿಳಿಸಿದೆ. ಆದರೆ ತಮ್ಮನ್ನ ಬೆಂಗಳೂರು ಉತ್ತರಕ್ಕೆ ಸ್ಥಳಾಂತರ ಮಾಡಿರೋದು ತಮ್ಮ ವಿರುದ್ಧದ ರಾಜಕೀಯ ಪಿತೂರಿ ಅಂತ ಕರಂದ್ಲಾಜೆ ಆರೋಪ ಮಾಡಿದ್ದಾರೆ. ಪ್ರತಾಪ್ ಬದಲಿಗೆ ಕಣಕ್ಕಿಳಿದ ಒಡೆಯರ್ ಬಿಜೆಪಿ ಮನೆ ಹಾಕಿರುವ 8 ಹೊಸ ಮುಖಗಳಲ್ಲಿ ಯದುವೀರ್ ಕೃಷ್ಣದತ್ತ ಚಾಮರಾಜ್ ಒಡೆಯರ್ ಪ್ರಮುಖರು. ಮೈಸೂರು ಒಡೆಯರ್ ರಾಜವಂಶಸ್ಥರಾಗಿರುವ ಯದುವೀರ್ ಅವರಿಗೆ ಮೈಸೂರು ಕೊಡಗು ಕ್ಷೇತ್ರದ ಜನರು ಮತ ನೀಡಬಹುದು ಅಂತ ಬಿಜೆಪಿ ಲೆಕ್ಕಾಚಾರ ಹಾಕಿದೆ. ಯದುವೀರ್ ಅವರ ದೊಡ್ಡಪ್ಪ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು 4 ಅವಧಿಗೆ ಕಾಂಗ್ರೆಸ್ನಿಂದ ಸಂಸದರಾಗಿದ್ದರು. ಆದರೆ 1991 ಸಂಸತ್ ಚುನಾವಣೆಯಲ್ಲಿ ಬಿಜೆಪಿ ಸೇರಿದ ಅವರು ಸೋಲುಂಡಿದ್ರು. ಇದೀಗ ಶ್ರೀಕಂಠದತ್ತರ ವಂಶಸ್ಥ ಯದುವೀರ್ ಬಿಜೆಪಿಯಿಂದ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಯದುವೀರ್ ಅವರಿಗೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಟಿಕೆಟ್ ಕಳೆದುಕೊಂಡ ಪ್ರತಾಪ್ ಸಿಂಹ ಟ್ವಿಟ್ ಮಾಡಿ ವ್ಯಂಗ್ಯವಾಗಿ ಶುಭಾಶಯ ಕೋರಿದ್ದಾರೆ. ಯದುವೀರ್ ಅವರು ರಾಜ್ಯನ ವೇಷಭೂಷಣ ಧರಿಸಿದ್ದ ಉಡುಗೆಯಲ್ಲಿದ್ದ ಫೋಟೋವನ್ನ 2-2 ಬಾರಿ ಟ್ವಿಟ್ ಮಾಡಿ ಹಂಚಿಕೊಂಡಿದ್ರು. ಪರೋಕ್ಷವಾಗಿ ಎಸಿ ರೂಮ್ನಲ್ಲಿದ್ದ ರಾಜ್ಯ ಎಂಬುದನ್ನು ನೆನಪಿಸಿ ಕುಟುಕಿದ್ರು. 2023 ಡಿಸೆಂಬರ್ನಲ್ಲಿ ಸಂಸತ್ತಿಗೆ ನುಗ್ಗಿದವರಿಗೆ ನೀಡಲಾಗಿದ್ದ ಪಾಸ್ನಲ್ಲಿ ಪ್ರತಾಪ್ ಸಿಂಹ ಸಹಿ ಇತ್ತು. ಪ್ರತಾಪ್ ಅವರೇ ಈ ಇಬ್ಬರಿಗೂ ಪಾಸ್ ನೀಡಿ ಟೀಕೆಗೆ ಗುರಿಯಾಗಿದ್ರು. ಪತ್ರಕರ್ತರಾಗಿದ್ದ ಪ್ರತಾಪ್ ಸಿಂಹ 2014 ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡಿ ಗೆದ್ದಿದ್ರು. ತಮ್ಮ ಮೊದಲ ಅವಧಿಯಲ್ಲಿನೇ ಹೇಳಿಕೊಳ್ಳುವಂಥ ಕೆಲಸ ಯಾವುದು ಮಾಡಿರಲಿಲ್ಲ. ಆದ್ರೂ 2019 ಮೋದಿ ಅಲೆಯಲ್ಲಿ ತೇಲ್ಕೊಂಡು ಗೆದ್ದುಬಿಟ್ರು. ಆದರೆ ಈ 5 ವರ್ಷಗಳಲ್ಲಿ ಕ್ಷೇತ್ರದ ಜನ ಮಾತ್ರ ಅಲ್ಲ, ಬಿಜೆಪಿಯ ಕಾರ್ಯಕರ್ತರೇ ಪ್ರತಾಪ್ ವಿರುದ್ಧ ಅಸಮಾಧಾನಗೊಂಡಿದ್ರು. ಪ್ರತಾಪ್ ಸಿಂಹ ಅವರು ಕ್ಷೇತ್ರದಲ್ಲಿ ಕೆಲಸ ಮಾಡದೇ ಇದ್ರೂ ಟಿಪ್ಪು ವಿರೋಧಿ ಹೇಳಿಕೆ, ಮಹಿಷ ವಿರೋಧಿ ಆಚರಣೆ, ಹನುಮ ಜಯಂತಿ ಹೆಸರಿನಲ್ಲಿ ಸಂಘ ಪರಿವಾರದ ಕಾಲಾಡಿನಂತೆ ಪ್ರತಾಪ್ ಸಿಂಹ ದುಡಿದಿದ್ರು. ಆದರೂ ಈ ಬಾರಿ ಅವರಿಗೆ ಟಿಕೆಟ್ ದೊರೆತಿಲ್ಲ. ಸಂಘ ಪರಿವಾರನೂ ಕೂಡ ಅವರಿಗೆ ಟಿಕೆಟ್ ಕೊಡಿಸೋದಕ್ಕೆ ಪ್ರಯತ್ನ ಮಾಡಿಲ್ಲ. ತಮಗೆ ಟಿಕೆಟ್ ಸಿಗದೆ ಕಂಗಾಲಾಗಿರುವ ಪ್ರತಾಪ್ ಸಿಂಹ ಅಸಮಾಧಾನವನ್ನು ಮುಕ್ತವಾಗಿ ಹೊರಹಾಕೋದಕ್ಕೂ ಆಗದೆ, ಬಂಡಾಯದ ಮಾತನ್ನು ಆಡೋದಕ್ಕೂ ಆಗದೆ, ಇತ್ತ ಒಪ್ಪಿಕೊಳ್ಳೋಕ್ಕೂ ಆಗದೆ ತ್ರಿಶಂಕು ಸ್ಥಿತಿಯಲ್ಲಿ ಜೋತಾಡ್ತಾ ಇದ್ದಾರೆ. ಮಾವನ JDS ಬಿಟ್ಟು ಬಿಜೆಪಿಗೆ ಬಂದ ಅಳಿಯ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡ ಅವರ ಅಳಿಯ ಖ್ಯಾತ ಹೃದ್ರೋಗ ತಜ್ಞ ಮಂಜುನಾಥ್ ಅವರು ಸಂಸದ DK ಸುರೇಶ್ ಅಭೇದ್ಯ ಕೋಟೆಯಾಗಿರುವ ಬೆಂಗಳೂರು ಗ್ರಾಮಾಂತರದಿಂದ ಚುನಾವಣೆಗೆ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕ್ಷೇತ್ರದಲ್ಲಿ DK ಸುರೇಶ್ ಮತ್ತೊಮ್ಮೆ ಕಣಕ್ಕಿಳಿದಿದ್ದಾರೆ. ಬೆಂಗಳೂರಿನ ಜಯದೇವ ಹೃದ್ರೋಗ ವಿಜ್ಞಾನ ಸಂಸ್ಥೆಯಲ್ಲಿ ದಶಕಗಳ ಕಾಲ ನಿರ್ದೇಶಕರಾಗಿದ್ದ ಡಾಕ್ಟರ್ CN ಮಂಜುನಾಥ್ ಅವರು 2024 ಜನವರಿಯಲ್ಲಿ ನಿವೃತ್ತ ಆಗಿದ್ದಾರೆ. ಅವರು ಇದೀಗ ಚುನಾವಣಾ ರಾಜಕೀಯಕ್ಕೆ ಧುಮುಕಿದ್ದಾರೆ. ಆದರೆ ಅಚ್ಚರಿಯ ಸಂಗತಿ ಏನಪ್ಪಾ ಅಂದರೆ,
ಅವರು JDS ವರಿಷ್ಠ ದೇವೇಗೌಡರ ಕುಟುಂಬದವರಾಗಿದ್ದರು, BJP ಟಿಕೆಟ್ನಲ್ಲಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಇನ್ನು ವಿಧಾನಸಭಾ ಚುನಾವಣೆಯಲ್ಲಿ CT ರವಿ ಸೋತ ಬಳಿಕನೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರವು ಹಾಲಿ ಸಂಸದೆ ಶೋಭಾ ಕರಂದ್ಲಾಜೆ ಮತ್ತು CT ರವಿ ನಡುವಿನ ಜಿದ್ದಾಜಿದ್ದಿಯ ಕನವಾಗಿ ಮಾರ್ಪಟ್ಟಿತ್ತು. ಹೇಗಾದರೂ ಮಾಡಿ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಟಿಕೆಟ್ ತೆಗೆದುಕೊಳ್ಬೇಕು ಅಂತ CT ರವಿ ಹವಣಿಸ್ತಾ ಇದ್ರು. ಇತ್ತೀಚೆಗೆ ಶೋಭಾ ವಿರುದ್ಧ ಪಕ್ಷದ ಕಾರ್ಯಕರ್ತರು ಗೋ ಬ್ಯಾಕ್ ಶೋಭಾ ಎಂಬ ಘೋಷಣೆಗಳನ್ನು ಮೊಳಗಿಸಿದ್ರು. ಹೀಗಾಗಿ ಕರಂದ್ಲಾಜೆಗೆ ಈ ಬಾರಿ ಟಿಕೆಟ್ ದೊರೆಯುವುದಿಲ್ಲ. CT ರವಿಗೆ ಟಿಕೆಟ್ ಸಿಕ್ಕರೂ ಸಿಗ್ಬೋದು ಅಂತ ಹೇಳಲಾಗಿತ್ತು, ಆದರೆ ಅದೆರಡೂ ಆಗಿಲ್ಲ. ಕರಂದ್ಲಾಜೆಯನ್ನು ಬೆಂಗಳೂರು ಉತ್ತರಕ್ಕೆ ವರ್ಗಾಯಿಸಿದ BJP ಉಡುಪಿ ಚಿಕ್ಕಮಗಳೂರಿನಲ್ಲಿ MLC ಕೋಟಾ ಶ್ರೀನಿವಾಸ್ ಪೂಜಾರಿಗೆ ಟಿಕೆಟ್ ಕೊಟ್ಟಿದೆ. ಸಂಘ ಪರಿವಾರದ ಮತ್ತೊಬ್ಬ ಕಾಲಾಳು CT ರವಿಯನ್ನ ಮೂಲೆಗೆ ದೂಡಿದೆ. ಇನ್ನು ಮಾಜಿ ಸಚಿವ KS ಈಶ್ವರಪ್ಪ ತಮ್ಮ ಪುತ್ರ KE ಕಾಂತೇಶ್ ಅವರಿಗೆ ಹಾವೇರಿಯಲ್ಲಿ ಟಿಕೆಟ್ ನೀಡುವಂತೆ BJP ಮುಂದೆ ಬೇಡಿಕೆ ಇಟ್ಟಿದ್ರು. ಆದರೆ ಈಗ ಮಾಜಿ ಮುಖ್ಯಮಂತ್ರಿ ಬಸವರಾಜ್ ಬೊಮ್ಮಾಯಿ ಅವರಿಗೆ ಟಿಕೆಟ್ ನೀಡಲಾಗಿದೆ. ಒಲ್ಲದ ಮನಸ್ಸಿನಲ್ಲಿದ್ದ ಬೊಮ್ಮಾಯಿ ಮತ್ತೆ ಚುನಾವಣೆಯನ್ನ ಎದುರಿಸಬೇಕಾಗಿದೆ. ಇತ್ತ ಕುರುಬ ಸಮುದಾಯದ ಪ್ರಬಲ ನಾಯಕರಾದ ಈಶ್ವರಪ್ಪ ಅಸಮಾಧಾನಗೊಂಡಿದ್ದು BJP ನಾಯಕ BS ಯಡಿಯೂರಪ್ಪ ಅವರು ತಮಗೆ ಮೋಸ ಮಾಡಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. March 15 ಶುಕ್ರವಾರದಂದು ಈಶ್ವರಪ್ಪ ತಮ್ಮ ಅನುಯಾಯಿಗಳ ಸಭೆ ಕರೆದಿದ್ರು. ಹಾವೇರಿಯಿಂದ ತಮ್ಮ ಪುತ್ರನನ್ನ ಸ್ವತಂತ್ರ ಅಭ್ಯರ್ಥಿಯಾಗಿ ಕಣಕ್ಕಿಳಿಸುವುದಕ್ಕೆ ಸಿದ್ಧರಾಗಿದ್ದಾರೆ. ದಾವಣಗೆರೆಯಲ್ಲಿ ಹಾಲಿ ಸಂಸದ GM ಸಿದ್ದೇಶ್ವರ ವಿರುದ್ಧ ಅಸಮಾಧಾನ ಇದೆ. ಹೀಗಾಗಿ ತಮಗೆ ಟಿಕೆಟ್ ನೀಡಬೇಕು ಅಂತ ರೇಣುಕಾಚಾರ್ಯ BJP ನಾಯಕರನ್ನ ಒತ್ತಾಯಿಸಿದ್ರು. ಆದರೆ ಸಿದ್ದೇಶ್ವರ್ಗೂ ರೇಣುಕಾಚಾರ್ಗೂ ಟಿಕೆಟ್ ನೀಡದ BJP ಸಿದ್ದೇಶ್ವರ್ ಅವರ ಪತ್ನಿ ಗಾಯತ್ರಿ ಸಿದ್ದೇಶ್ವರ್ ಅವರಿಗೆ ಹೊಸ ಮುಖ ಅಂತ ಬಿಂಬಿಸಿ ಟಿಕೆಟ್ ನೀಡಿದೆ. ಸಿದ್ದೇಶ್ವರ ಅವರಿಗೆ ಟಿಕೆಟ್ ನೀಡಿದ್ರೆ ಏನು, ಅವರ ಪತ್ನಿಗೆ ಟಿಕೆಟ್ ನೀಡಿದ್ರೆ ಏನು, ಎರಡು ಒಂದೇ ಅಲ್ವಾ ಅಂತ ರೇಣುಕಾಚಾರ್ಯ ಅವರು ಇದೇನು ಪರಿವಾರದ ರಾಜಕಾರಣನ ಅಂತ ಗುಡುಗಿದ್ದಾರೆ. BJP ಮೂಲಗಳ ಪ್ರಕಾರ ಚಾಮರಾಜನಗರದಲ್ಲಿ ಬಾಲರಾಜ್ ಮತ್ತು ಕರಂದ್ಲಾಜೆಗೆ ಹಾಗೂ ಬೊಮ್ಮಾಯಿಗೆ ಟಿಕೆಟ್ ಪಡೆಯುವಲ್ಲಿ ಯಡಿಯೂರಪ್ಪ ಯಶಸ್ವಿಯಾಗಿದ್ದಾರೆ. ಇನ್ನು ಯಡಿಯೂರಪ್ಪ ಅವರ ಬದ್ಧ ವಿರೋಧಿ ಎನ್ನಲಾಗಿರುವ BJP ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ BL ಸಂತೋಷ್ ಅವರ ಬೆಂಬಲಿಗರಾದ ಈಶ್ವರಪ್ಪ ಮತ್ತು ದಕ್ಷಿಣ ಕನ್ನಡದ ಸಂಸದ ನಳಿನ್ ಕುಮಾರ್ ಕಟೀಲ್ ಟಿಕೆಟ್ ವಂಚಿತರಾಗಿದ್ದಾರೆ. ಹೊಸ ಮುಖಗಳ ಪೈಕಿ 43 ವರ್ಷದ ಬ್ರಿಜೇಶ್ ಚೌಟ್ ದಕ್ಷಿಣ ಕನ್ನಡದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅವರು 2003 2010 ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿದ್ರು. ಹೊಸ ಮುಖಗಳಲ್ಲಿ ಚಿಕ್ಕೋಡಿಯಿಂದ ಅಣ್ಣಾ ಸಾಹೇಬ್ ಶಂಕರ್ ಜೊಲ್ಲೆ, ಬಾಗಲಕೋಟೆಯಿಂದ PC ಗದ್ದಿಗೌಡ, ಕೊಪ್ಪಳದಿಂದ ಬಸವರಾಜ್ ಕ್ಯಾವತ್ತೂರ್, ಚಾಮರಾಜನಗರದಿಂದ SS ಬಾಲರಾಜ್ ಕಣಕ್ಕಿಳಿದಿದ್ದಾರೆ. ಇನ್ನು 8 ಕ್ಷೇತ್ರಗಳಿಗೆ ಅಂದರೆ ಕೋಲಾರ, ಚಿಕ್ಕಬಳ್ಳಾಪುರ, ಮಂಡ್ಯ, ಹಾಸನ, ಚಿತ್ರದುರ್ಗ, ಬೆಳಗಾವಿ, ರಾಯಚೂರು ಮತ್ತು ಉತ್ತರ ಕನ್ನಡ, ಇಲ್ಲಿ BJP ಅಭ್ಯರ್ಥಿಗಳನ್ನು ಇನ್ನೂ ಘೋಷಣೆ ಮಾಡಬೇಕಾಗಿದೆ. ಈ 8 ಪೈಕಿ 3 ಕ್ಷೇತ್ರಗಳನ್ನು ಅಂದರೆ ಕೋಲಾರ, ಮಂಡ್ಯ ಮತ್ತು ಹಾಸನ ತಮ್ಮ ಮಿತ್ರ ಪಕ್ಷ JDSಗೆ ಬಿಟ್ಟುಕೊಡೋ ಸಾಧ್ಯತೆ ಇದೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.